ಓಂ ಶಾಂತಿ. ನಾವು ಅದನ್ನು ಎಂದಿಗೂ ಯೋಚಿಸಲಿಲ್ಲ. ಕೆಲವು ವರ್ಷಗಳ ಹಿಂದೆ ಫೋನ್ ಅಥವಾ ಇಮೇಲ್ ಇರಲಿಲ್ಲ, ಆದರೂ ನಮ್ಮ ಸಂಪರ್ಕದಲ್ಲಿ ಯಾವುದೇ ತೊಂದರೆ ಇರಲಿಲ್ಲ. ಈಗ ಏನಾಗಿದೆ? ಪ್ರತಿ ಕ್ಷಣದಲ್ಲಿ ನಾವು ನಡೆಯುತ್ತಿರುವ ಎಲ್ಲದರ ಬಗ್ಗೆ ಬರೆಯಬಹುದು, ನಾವು ವಿಡಿಯೋ ಕರೆಗಳನ್ನು ಮಾಡಬಹುದು, ನಾವು ಇಮೇಲ್ಗಳನ್ನು ಕಳಿಸಬಹುದು, ಅಂದರೆ ನಾವು ಒಂದು ಸೆಕೆಂಡ್ನಲ್ಲಿ ಸಂಪರ್ಕ ಮಾಡಬಹುದು. ಎಲ್ಲವನ್ನು ಮಾಡಲು ಸಾಧ್ಯವಾಗಿದ್ದರೂ ಇಂದು ನಾವು ಸಂಪರ್ಕದಲ್ಲಿ ಅಂತರವಿದೆಯೇ ಎಂದು ಹೇಳುತ್ತೇವೆ. ಹಾಗಾದರೆ ನಾವು ಸಮಸ್ಯೆಗಳ ಕಾರಣಗಳನ್ನು ಏಕೆ ಮುಗಿಸುತ್ತಿಲ್ಲ? ತಪ್ಪು ಗ್ರಹಿಕೆಗಳು. ಆದರೆ ಇನ್ನೂ ನಾವು ಅವುಗಳ ಮೇಲೆ ಕೆಲಸ ಮಾಡುತ್ತಿಲ್ಲ. ಉದಾಹರಣೆಗೆ, ಈ ವೇದಿಕೆಯ ಮೇಲೆ ಒಂದು ಬಾಕ್ಸ್ ಇಟ್ಟಿರುವುದರಿಂದ ಅಡಚಣೆಯಾಗಿರುವುದನ್ನು ನಾನು ನೋಡಿದೆ. ಈಗ ಅದು ಇಲ್ಲಿಲ್ಲ, ಆದ್ದರಿಂದ ಅದು ಎಲ್ಲಿತ್ತು ಎಂಬುದನ್ನು ನೀವು ಮರೆತಿದ್ದೀರಿ. ಬಾಕ್ಸ್ ಎಲ್ಲಿತ್ತು? ಅದನ್ನು ಇಲ್ಲಿ ನಡುವೆ ಇರಿಸಲಾಗಿತ್ತು. ನಾವು ಅದನ್ನು ತೆಗೆದುಹಾಕದಿದ್ದರೆ ಬಾಕ್ಸ್ ನಡುವೆ ಉಳಿಯುತ್ತದೆ ಮತ್ತು ನಾವು ಒಬ್ಬರನ್ನೊಬ್ಬರು ನೋಡಲು ಸಾಧ್ಯವಾಗುವುದಿಲ್ಲ. ಅದು ಇಲ್ಲಿಯೇ ಉಳಿಯುತ್ತದೆ ಮತ್ತು ನಾವು ಯೋಚಿಸುತ್ತಲೇ ಇರುತ್ತೇವೆ. ನಾವು ಅವರನ್ನು ನೋಡಲು ಸಾಧ್ಯವಿಲ್ಲ, ನನಗೆ ಎಲ್ಲರನ್ನು ನೋಡಲಿಕ್ಕೆ ಆಗುತ್ತಾ ಇಲ್ಲ. ಆದ್ದರಿಂದ ನಾವು ಅದನ್ನು ಒಂದು ಸೆಕೆಂಡಿನಲ್ಲಿ ತೆಗೆದುಬಿಟ್ಟೆವು. ಅದೇ ರೀತಿ ನನ್ನ ಸಂಬಂಧಗಳಲ್ಲಿ ಏನಾದರೂ ಅಡಚಣೆಯಾಗಿದೆಯೇ ಎಂದು ನಾವು ನೋಡಿದರೆ, ಒಮ್ಮೆ ನಾವು ಅದನ್ನು ನೋಡಲು ಸಾಧ್ಯವಾದರೆ ಆ ಅಡಚಣೆಯನ್ನು ತೆಗೆದುಹಾಕಲು ಸುಲಭವಾಗಬೇಕಲ್ಲವೇ? ಇದು ಸುಲಭ ಅಥವಾ ಕಷ್ಟವೇ? ಸುಲಭ. ಆದ್ದರಿಂದ ಇಂದು ಒಂದು ಗಂಟೆಯೊಳಗೆ, ಮತ್ತು ಸಮಯವು ಈಗ ಪ್ರಾರಂಭವಾಗುತ್ತದೆ, ಇಂದು ನಾವು ಒಂದು ಗಂಟೆಯಲ್ಲಿ ಏನು ಮಾಡಬೇಕು? ನಾವು ನಮ್ಮ ಸಂಬಂಧಗಳನ್ನು ತೆರವುಗೊಳಿಸಬೇಕಾಗಿದೆ. ಸಂಬಂಧಗಳು ಯಾವುವು ಎಂಬುದರ ಕುರಿತು ನಾವು ಸ್ಪಷ್ಟತೆಯನ್ನು ಪಡೆದ ನಂತರ, ಮತ್ತು ನಾವು ಏಕೆ ಹೀಗೆ ಇದ್ದೇವೆ, ಈ ಕಾರಣದಿಂದಾಗಿ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ತಪ್ಪು ತಿಳುವಳಿಕೆಗಳು ಏಕೆ ಸಂಭವಿಸುತ್ತವೆ? ಆದರೆ ಒಮ್ಮೆ ನಾವು ಈ ಅಂಶಗಳ ಬಗ್ಗೆ ಸ್ಪಷ್ಟತೆಯನ್ನು ಪಡೆದರೆ ನೀವು ಭರವಸೆ ನೀಡಬೇಕು. ನಿಮ್ಮ ಸಂಬಂಧದಲ್ಲಿನ ಅಡೆತೊಡೆಗಳನ್ನು ನೀವು ತೆಗೆದುಹಾಕಬೇಕು. ನೀವು ಸಿದ್ಧರಿದ್ದೀರಾ? ನಾವು ಕೇವಲ ಭಾಷಣ ಕೇಳಲು ಇಲ್ಲಿ ಬಂದಿಲ್ಲ. ನಾವು ಯಾರೋ ಆಗಲು ಇಲ್ಲಿಗೆ ಬಂದಿದ್ದೇವೆ ಮತ್ತು ನಮಗೆ ತಿಳಿದಿಲ್ಲದ ಯಾವುದೇ ಬುದ್ಧಿವಂತಿಕೆ ಇಲ್ಲ. ಹಾಗಾಗಿ ಇಂದು ನಾವು ಹೊಸದನ್ನು ಕೇಳುವ ಅಗತ್ಯವಿಲ್ಲ. ಜೀವನದಲ್ಲಿ ನಮಗೆ ತಿಳಿದಿರುವ ಎಲ್ಲವನ್ನು ನಾವು ಕಾರ್ಯಗತಗೊಳಿಸಬೇಕಾಗಿದೆ. ನಾವು ಜ್ಞಾನದ ಒಂದು ಅಂಶವನ್ನು ಕಾರ್ಯಗತಗೊಳಿಸಿದ ತಕ್ಷಣ ಜೀವನದ ದಿಕ್ಕು ಬದಲಾಗತೊಡಗುತ್ತದೆ, ಅದರ ಗುಣಮಟ್ಟ ಬದಲಾಗುತ್ತದೆ ಮತ್ತು ನಮ್ಮ ಸಂಬಂಧಗಳು ಬದಲಾಗುತ್ತವೆ. ಮೊದಲನೆಯದಾಗಿ, ಸಂಬಂಧ ಎಂದರೇನು? ಈ ಕಾರಣಕ್ಕಾಗಿ ಇತರ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂದು ಯಾರೋ ನನ್ನ ಬಗ್ಗೆ ಕೇಳುತ್ತಾರೆ ಅಥವಾ ನಿಮ್ಮನ್ನು ನಿಮಗೆ ಪರಿಚಯಿಸಲು ಹೇಳುತ್ತಾರೆ. ನಾವು ನಮ್ಮನ್ನು ಹೇಗೆ ಪರಿಚಯಿಸಿಕೊಳ್ಳುತ್ತೇವೆ? ನಾವು ಹೇಳುವ ಮೊದಲ ವಿಷಯ ಯಾವುದು? ಮೊದಲು ನಾವು ಅವರಿಗೆ ನಮ್ಮ ಹೆಸರನ್ನು ಹೇಳುತ್ತೇವೆ, ನಂತರ ನಾವು ಏನು ಮಾಡುತ್ತೇವೆ ಎಂದು ಅವರಿಗೆ ಹೇಳುತ್ತೇವೆ. ನಾವು ನಮ್ಮ ಪಾತ್ರ, ನಮ್ಮ ನಗರ, ನಮ್ಮ ದೇಶ, ನಮ್ಮ ಹುದ್ದೆ, ನಮ್ಮ ಉದ್ಯೋಗವನ್ನು ಉಲ್ಲೇಖಿಸುತ್ತೇವೆ. ಈ ಎಲ್ಲ ವಿವರಗಳನ್ನು ನಾವು ಅವರಿಗೆ ಹೇಳುತ್ತೇವೆ. ನಾವು ಬೆಳಗ್ಗೆ ಎದ್ದಾಗಲೂ ಕನ್ನಡಿ ನೋಡುತ್ತೇವೆ, ನಾನು ಇಂದು ಹೇಗೆ ಕಾಣುತ್ತಿದ್ದೇನೆ ಎಂಬುದನ್ನು ಪರಿಶೀಲಿಸಲು. ಹಾಗಾದರೆ ನಾವು ಯಾರನ್ನು ನೋಡುತ್ತಿದ್ದೇವೆ? ನನ್ನ ತೂಕ ಹೆಚ್ಚಿದೆ, ನನ್ನ ತೂಕ ಕಡಿಮೆಯಾಗಿದೆ. ನಾವು ಹೇಳುತ್ತೇವೆ, ಇಂದು ನಾನು ತುಂಬ ದಣಿದಿದ್ದೇನೆ, ನನ್ನ ಇಡೀ ದೇಹವು ನೋಯುತ್ತಿದೆ. ಈ ದೇಹ ನನ್ನದೇ ಅಥವಾ ನಾನೇ? ಇದು ಕಷ್ಟದ ಪ್ರಶ್ನೆಯಲ್ಲ. ಆತ್ಮವಿಶ್ವಾಸದಿಂದ ಉತ್ತರಿಸಿ. ಅದು ಇಲ್ಲಿ ರೆಕಾರ್ಡ್ ಆಗುತ್ತಾ ಇದೆ. ಇದು ನನ್ನ ದೇಹ. ನಾಳೆ ನೀವು ಕನ್ನಡಿಯಲ್ಲಿ ನೋಡಿದಾಗ ಹೀಗೆ ಹೇಳಬೇಡಿ, ನಾನು ಹೇಗೆ ಕಾಣುತ್ತಿದ್ದೇನೆ. ನೀವು ಹೇಳಬೇಕು, ನನ್ನ ದೇಹವು ಹೇಗೆ ಕಾಣುತ್ತಿದೆ. ಹೀಗೆ ಹೇಳಬೇಡಿ, ನಾನು ದಪ್ಪವಾಗಿದ್ದೇನೆ,
ನೀವು ಹೀಗೆ ಹೇಳಬೇಕು, ನನ್ನ ದೇಹವು ದಪ್ಪವಾಗಿದೆ. ನಾವು ಸರಳವಾದದ್ದನ್ನು ಏಕೆ ಗೊಂದಲಗೊಳಿಸುತ್ತಿದ್ದೇವೆ ಎಂದು ನಮಗೆ ಅನಿಸುತ್ತದೆ. ಇದು ಯಾವ ವ್ಯತ್ಯಾಸವನ್ನು ಮಾಡುತ್ತದೆ? ಇದು ಬಹಳಷ್ಟು ವ್ಯತ್ಯಾಸವನ್ನುಂಟು ಮಾಡುತ್ತದೆ. ಆತ್ಮದ ಮೇಲೆ ಬಹಳಷ್ಟು ಸಾಮಾನುಗಳು ಇದ್ದಾಗ ನಾನು ಹೇಳಬಲ್ಲೆ, ನಾನು ತುಂಬ ದಪ್ಪವಾಗಿದ್ದೇನೆ. ಮತ್ತು ನಾನು ಈ ಸಾಮಾನುಗಳನ್ನು ಕಡಿಮೆ ಮಾಡಿದಾಗ ನಾನು ಹೇಳುತ್ತೇನೆ, ನಾನು ತುಂಬ ಹಗುರವಾಗಿದ್ದೇನೆ. ಆದರೆ ಸಾಮಾನ್ಯವಾಗಿ ನಾವು ದೇಹವನ್ನು ನೋಡುತ್ತೇವೆ ಮತ್ತು ಹೇಳುತ್ತೇವೆ, ನಾನು ದಪ್ಪವಾಗಿದ್ದೇನೆ, ನಾನು ತೆಳ್ಳಗಿದ್ದೇನೆ. ಅತ್ಯಂತ ಪ್ರಮುಖ ಸಂಬಂಧ. ಯಾರ ಆಧಾರದ ಮೇಲೆ ನಮ್ಮ ಇತರ ಎಲ್ಲ ಸಂಬಂಧಗಳು ಸುಂದರವಾಗುತ್ತವೆ? ನಮಗೆ ಬೇಕಾದ ಮೊದಲ ಸಂಬಂಧವು ನಮ್ಮೊಂದಿಗೆ ಸುಂದರವಾದ ಸಂಬಂಧವಾಗಿದೆ. ಏಕೆಂದರೆ ನಾನು ನನ್ನೊಂದಿಗೆ ಸುಂದರವಾದ ಸಂಬಂಧವನ್ನು ರಚಿಸದ ಹೊರತು ಬೇರೆಯವರೊಂದಿಗೆ ಸುಂದರವಾದ ಸಂಬಂಧ ಅಥವಾ ಶಕ್ತಿಯನ್ನು ರಚಿಸಲು ಸಾಧ್ಯವಿಲ್ಲ. ಮತ್ತು ನನ್ನೊಂದಿಗೆ ಸುಂದರವಾದ ಸಂಬಂಧವನ್ನು ಸೃಷ್ಟಿಸಲು ನಾನು ಮೊದಲು ನನ್ನನ್ನು ತಿಳಿದುಕೊಳ್ಳಬೇಕು. ಏಕೆಂದರೆ ಯಾವುದೇ ಸಂಬಂಧವನ್ನು ರಚಿಸಲು ನಾವು ಮೊದಲು ಒಬ್ಬರನ್ನೊಬ್ಬರು ತಿಳಿದುಕೊಳ್ಳಬೇಕು. ಇಂದು ನಾವು ಇಲ್ಲಿ ಒಟ್ಟುಗೂಡಿದ್ದೇವೆ ಮತ್ತು ನಾವು ಪರಸ್ಪರ ಭೇಟಿಯಾಗುತ್ತಿದ್ದೇವೆ. ನಾವು ಒಬ್ಬರನ್ನೊಬ್ಬರು ಪರಿಚಯಿಸುತ್ತೇವೆ ಮತ್ತು ನಂತರ ಮಾತನಾಡುತ್ತೇವೆ. ಸಂಬಂಧವು ಮುಂದೆ ಬರುತ್ತದೆ, ಆದರೆ ಮೊದಲು ನಮಗೆ ಪರಸ್ಪರ ಪರಿಚಯ ಬೇಕು. ಆತ್ಮದೊಂದಿಗೆ ಸಂಬಂಧವನ್ನು ಸೃಷ್ಟಿಸಲು ನಾವು ಆತ್ಮವನ್ನು ತಿಳಿದುಕೊಳ್ಳಬೇಕು. ನಮ್ಮನ್ನು ನಾವು ತಿಳಿದುಕೊಳ್ಳದ ಹೊರತು ಇತರರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇವತ್ತಿನವರೆಗೂ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳದ ಕಾರಣ ತಪ್ಪು ತಿಳುವಳಿಕೆ ಉಂಟಾಗುತ್ತಿದೆ. ಹಾಗಾದರೆ ನಾವು ಇತರ ಜನರನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ಹಾಗಾಗಿ ದೇಹ ನನ್ನದು, ನಾನಲ್ಲ. ಪಾತ್ರ ಅಥವಾ ಸ್ಥಾನದ ಬಗ್ಗೆ ಏನು? ಅವರು ನಾನು ಅಥವಾ ನನ್ನವರೇ? ಅವರು ನನ್ನವರೇ. ಅರ್ಹತೆ ನಾನು ಅಥವಾ ನನ್ನದೇ? ಅದು ನನ್ನದೇ. ಆಸ್ತಿ ಮತ್ತು ಸ್ವತ್ತು ನಾನು ಅಥವಾ ನನ್ನದೇ? ಅವು ನನ್ನವು. ದೇಶ ನಾನು ಅಥವಾ ನನ್ನದೇ? ನನ್ನದು. ಸಂಬಂಧಗಳ ಬಗ್ಗೆ ಏನು? ಅವರು ನಾನು ಅಥವಾ ನನ್ನವರೇ? ಅವು ನನ್ನವು. ಈಗ ಇದನ್ನು ಸ್ವಲ್ಪ ಬದಲಾಯಿಸೋಣ. ಇವೆಲ್ಲವೂ ನನ್ನದಾಗಿದ್ದರೆ ಮತ್ತು ನಾನು ಅಲ್ಲ, ಹಾಗಾದರೆ ನಾನು ಯಾರು? ನನ್ನ ಎಲ್ಲ ಸಂಬಂಧಗಳನ್ನು ನಿಭಾಯಿಸುವ ಶಕ್ತಿ ನಾನು. ಎಲ್ಲ ಕೆಲಸಗಳನ್ನು ಮಾಡುವ ಶಕ್ತಿ, ಅಧ್ಯಯನ ಮಾಡುವ ಶಕ್ತಿ, ನಾನು ಆ ಶಕ್ತಿ. ಆಧ್ಯಾತ್ಮಿಕ ಭಾಷೆಯಲ್ಲಿ ನಾವು ಅದನ್ನು ಆತ್ಮ ಎಂದು ಕರೆಯುತ್ತೇವೆ. ನಾವು ಅದನ್ನು ಬೆಳಕು ಎಂದು ಕರೆಯುತ್ತೇವೆ. ಇಲ್ಲಿ ಕೇವಲ ದೃಶ್ಯೀಕರಿಸಿ. ಇಲ್ಲಿ ನಾವು ತಿಲಕ ಅಥವಾ ಬಿಂದಿಯನ್ನು ಹಚ್ಚುತ್ತೇವೆ. ಇಲ್ಲಿ ಒಂದು ಶಕ್ತಿಯನ್ನು ದೃಶ್ಯೀಕರಿಸಿ. ಆ ಶಕ್ತಿಯು ಯೋಚಿಸುವ ಕೆಲಸವನ್ನು ಮಾಡುತ್ತದೆ. ಅದೇ ಶಕ್ತಿಯು ನಿರ್ಧಾರ ತೆಗೆದುಕೊಳ್ಳುವ ಕೆಲಸವನ್ನೂ ಮಾಡುತ್ತದೆ. ಮತ್ತು ಆ ಶಕ್ತಿಯು ಎಲ್ಲವನ್ನು ಮಾಡಲು ದೇಹವನ್ನು ಬಳಸುತ್ತದೆ. ಎಲ್ಲ ಕೆಲಸಗಳನ್ನು ಮಾಡುವ ಘಟಕವೇ ಇದು, ದೇಹವೇ. ಮಾತನಾಡುವುದು ನಿಮ್ಮ ದೇಹವೇ ಅಥವಾ ನೀವೇ? ನೀವು ನೋಡುತ್ತೀರಾ ಅಥವಾ ನಿಮ್ಮ ಕಣ್ಣುಗಳು ನೋಡುತ್ತಿವೆಯೇ? ನಿಮ್ಮ ಕಣ್ಣುಗಳು, ನಿಮ್ಮ ಬಾಯಿ ಮತ್ತು ನಿಮ್ಮ ಎಲ್ಲ ಇಂದ್ರಿಯಗಳು ನಿಮ್ಮ ಸಾಧನಗಳಾಗಿವೆ. ಏನನ್ನು ನೋಡಬೇಕು, ಎಷ್ಟು ಸಮಯ ನೋಡಬೇಕು, ಏನು ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಸಿಹಿಯಾಗಿ ಮಾತನಾಡಬೇಕು ಅಥವಾ ಒರಟಾಗಿ ಮಾತನಾಡಬೇಕು, ಕಡಿಮೆ ಅಥವಾ ಹೆಚ್ಚು ಮಾತನಾಡಬೇಕು, ಖುಷಿಯನ್ನು ನೀಡಬೇಕು ಅಥವಾ ದುಃಖವನ್ನು ನೀಡಬೇಕು, ನಿಮ್ಮ ಬಾಯಿ ಈ ವಿಷಯಗಳನ್ನು ನಿರ್ಧರಿಸುತ್ತದೆಯೇ? ಇಲ್ಲ. ಹಾಗಾಗಿ ಬಾಯಿ ಕೇವಲ ಒಂದು ಸಾಧನ ಎಂಬ ಸಂಪೂರ್ಣ ಸ್ಪಷ್ಟತೆ ಬೇಕು. ಎಲ್ಲವನ್ನು ಮಾಡುವ ಶಕ್ತಿ ನಾನು, ಆತ್ಮ. ಉಲ್ಲೇಖಿಸಲ್ಪಡುವ ಜನರು ನನ್ನ ಮಗು, ನನ್ನ ಪತಿ, ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ತಂದೆ, ನನ್ನ ಸ್ನೇಹಿತ. ವಾಸ್ತವವಾಗಿ ಅವರು ಯಾರು? ನಾನು ಆತ್ಮವಾಗಿದ್ದರೆ ಅವರೂ ಆತ್ಮಗಳೇ. ಒಂದು ನಿಮಿಷ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಕುಟುಂಬ ಸದಸ್ಯರನ್ನು ನಿಮ್ಮ ಮನಸ್ಸಿನ ಪರದೆಯ ಮೇಲೆ ತನ್ನಿ. ನೀವು ಅವರನ್ನು ನೋಡಿದಾಗ ಮತ್ತು ನೀವು ಅವರ ಮುಖವನ್ನು ನೋಡಿದಾಗ ಅವರು ಹಣೆಬೊಟ್ಟು ಇಡುವ ಹಣೆಯ ಮಧ್ಯಭಾಗವನ್ನು ಕೇಂದ್ರೀಕರಿಸಿ. ಅಲ್ಲಿ ಬೆಳಕಿನ ಬಿಂದುವನ್ನು ದೃಶ್ಯೀಕರಿಸಿ, ಪುಟ್ಟ ನಕ್ಷತ್ರದಂತೆ. ನನ್ನ ಸಂಬಂಧವು ಈ ಬೆಳಕು ಅಥವಾ ನಕ್ಷತ್ರದೊಂದಿಗೆ.
ನಾನು ಆತ್ಮ. ಈ ಆತ್ಮದೊಂದಿಗೆ ಸಂಬಂಧವನ್ನು ಹೊಂದಿದ್ದೇನೆ. ಆ ವ್ಯಕ್ತಿಗಾಗಿ ನಾನು ರಚಿಸುವ ಪ್ರತಿಯೊಂದು ಆಲೋಚನೆಯು ಆ ಆತ್ಮವನ್ನು ತಲುಪುತ್ತದೆ ಮತ್ತು ಅವರು ಭಾವಿಸುವ ರೀತಿ ನನ್ನನ್ನು ತಲುಪುತ್ತದೆ. ಆತ್ಮ ಮತ್ತು ಆತ್ಮವಾಗಿರುವ ಇತರ ವ್ಯಕ್ತಿಯ ನಡುವೆ ಶಕ್ತಿಯ ವಿನಿಮಯವನ್ನು ದೃಶ್ಯೀಕರಿಸಿ. ನನ್ನಿಂದ ಅವರಿಗೆ ಶಕ್ತಿ ಹೊರಡುತ್ತದೆ, ಅಲ್ಲದೆ ಆ ವ್ಯಕ್ತಿಯಿಂದ ನನಗೆ ಶಕ್ತಿ ಬರುತ್ತಿದೆ. ಇದು ಸಂಬಂಧಗಳನ್ನು ಸೃಷ್ಟಿಸುತ್ತದೆ. ಸಂಬಂಧವು ಈ ಶಕ್ತಿಯ ವಿನಿಮಯವಾಗಿದೆ. ನನ್ನ ಶಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಹೋಗುತ್ತದೆ ಮತ್ತು ಅವರ ಶಕ್ತಿ ನನಗೆ ಬರುತ್ತದೆ. ಆದರೆ ಸಂಬಂಧವು ಆ ಆತ್ಮ ಮತ್ತು ನಾನು ಆತ್ಮದ ನಡುವೆ ಇದೆ. ನಿಮ್ಮ ಕಣ್ಣನ್ನು ತೆರೆಯಿರಿ. ಇತರ ಆತ್ಮದೊಂದಿಗಿನ ಸಂಬಂಧವನ್ನು ನೀವು ನೋಡಬಹುದೇ? ನೀವು ಇನ್ನೊಬ್ಬ ವ್ಯಕ್ತಿಗೆ ಆಲೋಚನೆಯನ್ನು ರಚಿಸಿದ ತಕ್ಷಣ ಆ ಆಲೋಚನೆಯು ನಿಮ್ಮಿಂದ ಹೊರಹೊಮ್ಮುತ್ತದೆ ಮತ್ತು ಆ ಆತ್ಮವನ್ನು ತಲುಪುತ್ತದೆ. ನೀವು ಅವರೊಂದಿಗೆ ಇನ್ನೂ ಏನನ್ನೂ ಮಾತನಾಡಿಲ್ಲ ಅಥವಾ ನಿಮ್ಮ ಫೋನಿನಲ್ಲಿ ಏನೂ ಟೈಪ್ ಮಾಡಿಲ್ಲ. ನೀವು ಇನ್ನೂ ಏನನ್ನೂ ಮಾಡಿಲ್ಲ. ಆದರೆ ನೀವು ಆಲೋಚನೆಯನ್ನು ರಚಿಸಬೇಕಾಗಿದೆ ಮತ್ತು ನೀವು ಆಲೋಚನೆಯನ್ನು ರಚಿಸಿದ ತಕ್ಷಣ ನಿಮ್ಮ ಆಲೋಚನೆಯು ಇತರ ಆತ್ಮಕ್ಕೆ ಹೊರಹೊಮ್ಮುವ ಕಂಪನವಾಗಿದೆ. ಆದ್ದರಿಂದ ನಾವು ಸಂವಹನದ ಬಗ್ಗೆ ಮಾತನಾಡುವಾಗ ಪದಗಳ ಮೂಲಕ ಸಂವಹನವು ಬಹಳ ನಂತರ ಬರುತ್ತದೆ. ನಮ್ಮ ಕ್ರಿಯೆಗಳು ಮತ್ತು ದೇಹ ಭಾಷೆ ಸಂವಹನದ ಕೊನೆಯ ಹಂತವಾಗಿದೆ. ಸಂವಹನದ ಮೊದಲ ಹಂತವೆಂದರೆ ನಾವು ಯೋಚಿಸುವ ಎಲ್ಲವೂ ಇಲ್ಲಿಂದ ಹೊರಹೊಮ್ಮುತ್ತದೆ ಮತ್ತು ಇತರ ವ್ಯಕ್ತಿಯನ್ನು ತಲುಪುತ್ತದೆ. ವ್ಯಕ್ತಿಯು ನಿಮ್ಮ ಮುಂದೆ ಕುಳಿತಿದ್ದರೂ ಅಥವಾ ಬೇರೆ ದೇಶದಲ್ಲಿದ್ದರೂ ಸಹ. ನಾನು ಒಂದು ಆಲೋಚನೆಯನ್ನು ರಚಿಸಬೇಕಾಗಿದೆ ಮತ್ತು ಅದು ಆ ವ್ಯಕ್ತಿಯನ್ನು ತಲುಪುತ್ತದೆ. ಈ ದಿನಗಳಲ್ಲಿ ಸಂವಹನ ಏಕೆ ಕಷ್ಟಕರವಾಗಿದೆ? ಈ ದಿನಗಳಲ್ಲಿ ನಾವು ತುಂಬ ಪ್ರೀತಿಯಿಂದ, ಸಿಹಿಯಾಗಿ ಮತ್ತು ಗೌರವದಿಂದ ಮಾತನಾಡುತ್ತೇವೆ. ನಾವು ಸಹ ಬಹಳ ಸೌಹಾರ್ದಯುತವಾಗಿ ವರ್ತಿಸುತ್ತೇವೆ. ನಮ್ಮ ನಡವಳಿಕೆ ಪರಿಪೂರ್ಣವಾಗಿದೆ. ಆದರೆ ಇಲ್ಲಿಂದ ಅಲ್ಲಿಗೆ ಹೊರಹೊಮ್ಮುತ್ತಿರುವ ಆಲೋಚನಾ ಕಂಪನಗಳತ್ತ ನಾವು ಗಮನಹರಿಸುತ್ತಿಲ್ಲ. ಏಕೆಂದರೆ ನಾವು ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ಕೆಲವೊಮ್ಮೆ ನಾವು ಒಂದನ್ನು ಯೋಚಿಸುತ್ತೇವೆ ಮತ್ತು ಇನ್ನೊಂದನ್ನು ಮಾತನಾಡುತ್ತೇವೆ. ಅದನ್ನು ಹೇಗೆ ಮಾಡಬೇಕೆಂದು ನಿಮ್ಮಲ್ಲಿ ಎಷ್ಟು ಜನರಿಗೆ ತಿಳಿದಿದೆ? ಮನಸ್ಸಿನಲ್ಲಿ ಒಂದು, ಬಾಯಿಯಲ್ಲಿ ಮತ್ತೊಂದು. ಅದನ್ನು ಹೇಗೆ ಮಾಡಬೇಕೆಂದು ನಿಮಗೆ ಯಾರಿಗೂ ತಿಳಿದಿಲ್ಲವೇ? ಅದನ್ನು ಹೇಗೆ ಮಾಡಬೇಕೆಂದು ನನಗೆ ತಿಳಿದಿದೆ. ನಿಮ್ಮಲ್ಲಿ ಎಷ್ಟೋ ಮಂದಿಗೆ ಒಂದು ವಿಷಯ ಮನಸ್ಸಿನಲ್ಲಿ ಬರುತ್ತದೆ ಮತ್ತು ಮಾತನಾಡುವಾಗ ಬೇರೆ ವಿಷಯದ ಬಗ್ಗೆ ಹೇಳುತ್ತೇವೆ. ನಾಳೆ ಒಂದು ಹೋಮ್ವರ್ಕ್ ತೆಗೆದುಕೊಳ್ಳೋಣ. ನಾಳೆ ಈ ಒಂದು ಅಂಶವನ್ನು ಪರಿಶೀಲಿಸಿ. ನೀವು ಏನು ಯೋಚಿಸುತ್ತೀರಿ ಮತ್ತು ನೀವು ಏನು ಮಾಡುತ್ತೀರಿ ಎಂಬುದರಲ್ಲಿ ವ್ಯತ್ಯಾಸವಿದೆಯೇ ಎಂದು ಪರಿಶೀಲಿಸಿ. ಆದ್ದರಿಂದ ನಾವು ಒಬ್ಬ ವ್ಯಕ್ತಿಗೆ ಎರಡು ವಿಭಿನ್ನ ಸಂದೇಶಗಳನ್ನು ಕಳುಹಿಸುತ್ತೇವೆ. ಏಕೆಂದರೆ ನಾವು ಒಂದು ವಿಷಯವನ್ನು ಯೋಚಿಸುತ್ತೇವೆ ಮತ್ತು ಬೇರೆ ಯಾವನ್ನಾದರೂ ಮಾತನಾಡುತ್ತೇವೆ. ನಾವು ಯಾರನ್ನಾದರೂ ಭೇಟಿಯಾಗುತ್ತೇವೆ ಮತ್ತು ಹೇಳುತ್ತೇವೆ, ನಿಮ್ಮನ್ನು ಭೇಟಿಯಾಗಲು ತುಂಬ ಸಂತೋಷವಾಗಿದೆ, ನೀವೇಕೆ ನಗುತ್ತಿದ್ದೀರಿ? ನಾನು ಮುಂದೆ ಏನನ್ನು ಹೇಳಿಲ್ಲ. ಏಕೆಂದರೆ ಆ ಸಮಯದಲ್ಲಿ ನಮ್ಮ ಆಲೋಚನೆಗಳು ಏನೆಂದು ನಿಮಗೆ ತಿಳಿದಿದೆ. ಚೆನ್ನಾಗಿ ಮಾತನಾಡುವುದು ಮತ್ತು ಗೌರವಯುತವಾಗಿರುವುದು ಸಂಬಂಧಗಳಲ್ಲಿ ಬಹಳ ಮುಖ್ಯ, ತುಂಬ ಸಭ್ಯ ಮತ್ತು ತುಂಬ ಮೃದು. ಆದರೆ ಅದು ಪದಗಳ ಮಟ್ಟದಲ್ಲಿ ಮಾತ್ರ ಉಳಿಯಬಾರದು. ನೀವು ಇಲ್ಲಿಗೆ ಬಂದಿದ್ದೀರಿ ಅಥವಾ ಪಾರ್ಟಿ ಅಥವಾ ಮದುವೆಗೆ ಹೋಗಿದ್ದೀರಿ ಎಂದಿಟ್ಟುಕೊಳ್ಳಿ. ಯಾರು ನೀವು ಅವರ ಸೀರೆಯನ್ನು ಇಷ್ಟಪಟ್ಟಿದ್ದೀರಾ ಎಂದು ಕೇಳುತ್ತಾರೆ. ಬಹುಶಃ ನೀವು ಹೇಳಬಹುದು, ತುಂಬ ಒಳ್ಳೆಯ ಸೀರೆ, ತುಂಬ ಸುಂದರವಾಗಿ ಕಾಣುತ್ತೀರಿ. ಆದರೆ ಆಂತರಿಕವಾಗಿ ನೀವು ಯೋಚಿಸುತ್ತೀರಿ, ಅವಳು ಖರೀದಿಸುವ ಮೊದಲು ಅದನ್ನು ಧರಿಸಿ ನೋಡಬೇಕಾಗಿತ್ತು, ಅದು ತುಂಬ ಕೆಟ್ಟದಾಗಿ ಕಾಣುತ್ತಿದೆ. ಅವಳಿಗೆ ಆ ಸೀರೆ ಒಂದು ಸ್ವಲ್ಪವೂ ಚೆನ್ನಾಗಿ ಕಾಣುತ್ತಿಲ್ಲ. ಅವಳು ಅದನ್ನು ಏಕೆ ಧರಿಸಿದ್ದಾಳೆಂದು ನನಗೆ ತಿಳಿದಿಲ್ಲ. ಇದರರ್ಥ ಇನ್ನೊಬ್ಬ ವ್ಯಕ್ತಿಯು ಏಕಕಾಲದಲ್ಲಿ ಎರಡು ಸಂದೇಶಗಳನ್ನು ಸ್ವೀಕರಿಸುತ್ತಾನೆ. ಒಂದು ಅವಳು ತನ್ನ ಕಿವಿಗಳ ಮೂಲಕ ಕೇಳುವ ಸಂದೇಶ ಮತ್ತು ಇನ್ನೊಂದು ಸಂದೇಶವು ನಮ್ಮ ಆಲೋಚನೆಯ ಕಂಪನವಾಗಿದ್ದು ಅದು ಅವಳನ್ನು ನೇರವಾಗಿ ಹೊಡೆಯುತ್ತದೆ. ಏಕೆಂದರೆ ನಾವು ಅವಳಿಗೆ ವಿಭಿನ್ನ ಆಲೋಚನೆ ಮತ್ತು ವಿಭಿನ್ನ ಪದವನ್ನು ಕಳುಹಿಸಿದ್ದೇವೆ. ಆದ್ದರಿಂದ ತಪ್ಪು ತಿಳುವಳಿಕೆ ಸೃಷ್ಟಿಯಾಗುತ್ತದೆ. ಏಕೆಂದರೆ ನಾವು ಎರಡು ಸಂದೇಶಗಳನ್ನು ಸ್ವೀಕರಿಸುತ್ತೇವೆ. ಆದ್ದರಿಂದ ನಾವು ಅವರ ಆಲೋಚನೆಯನ್ನು ಸ್ವೀಕರಿಸಿದ್ದೇವೆ ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಇನ್ನೊಬ್ಬರು ನಮ್ಮ ಸೀರೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದಾಗ ನಮಗೆ ಒಂದು ಭಾವನೆ ಬರುತ್ತದೆ. ನೀವು ಎಂದಾದರೂ ಈ ಭಾವನೆಯನ್ನು ಹೊಂದಿದ್ದೀರಾ ಎಂದು ಪರಿಶೀಲಿಸಿ. ನೀವು ಭಾವಿಸುವಿರಿ, ಈ ವ್ಯಕ್ತಿಯು ಮೇಲ್ನೋಟಕ್ಕೆ ಸರಳವಾಗಿ ಹೊಗಳುತ್ತಿದ್ದಾರೆ. ನಿಮ್ಮಲ್ಲಿ ಎಷ್ಟು ಮಂದಿಗೆ ಇನ್ನೊಬ್ಬ ವ್ಯಕ್ತಿಯು ನಿಮ್ಮನ್ನು ಮೆಚ್ಚಿಸಲು ಏನನ್ನಾದರೂ ಹೇಳುತ್ತಿದ್ದಾನೆ ಎಂಬ ಆಲೋಚನೆಯನ್ನು ಪಡೆಯುತ್ತೀರಿ?
ಮೇಲ್ನೋಟಕ್ಕೆ ಏನನ್ನಾದರೂ ಹೇಳುವುದು ಎಂದರೆ ಅದು ಪದಗಳನ್ನು ಸೂಚಿಸುತ್ತದೆ. ಆಂತರಿಕವಾಗಿ ಅವರು ಏನು ಯೋಚಿಸುತ್ತಾರೆಯೋ ಅದು ಆಲೋಚನೆಗಳನ್ನು ಸೂಚಿಸುತ್ತದೆ. ಕೆಲವೊಮ್ಮೆ ನಾವು ಇನ್ನೊಬ್ಬ ವ್ಯಕ್ತಿಯ ಮಾತನ್ನು ಕೇಳುತ್ತೇವೆ. ನಾನು ಸರಿಯೇ ಎಂದು ನನಗೆ ತಿಳಿದಿಲ್ಲ, ಆದರೆ ಅವನು ನನ್ನನ್ನು ಮೆಚ್ಚಿಸಲು ಹೇಳುತ್ತಾನೆ ಎಂದು ನನಗೆ ತೋರುತ್ತದೆ. ನಮಗೆ ಅಂತಹ ಭಾವನೆ ಏಕೆ ಬರುತ್ತದೆ? ನಾವು ಅಂತಹ ಭಾವನೆಯನ್ನು ಪಡೆಯುತ್ತೇವೆ ಏಕೆಂದರೆ ವಾಸ್ತವದಲ್ಲಿ ಇನ್ನೊಬ್ಬ ವ್ಯಕ್ತಿಯು ನಮ್ಮ ಬಗ್ಗೆ ತುಂಬ ವಿಭಿನ್ನವಾಗಿ ಭಾವಿಸುತ್ತಾನೆ. ಸಂಬಂಧಗಳನ್ನು ಬಲಪಡಿಸಲು ಮತ್ತು ಸಂವಹನದ ಅಂತರವನ್ನು ಕಡಿಮೆ ಮಾಡಲು ನಿಮ್ಮ ಮಾತು ಮತ್ತು ನಡವಳಿಕೆಯ ಮೇಲೆ ಪ್ರಯತ್ನವನ್ನು ಮಾಡಿ. ಇತರ ವ್ಯಕ್ತಿಯ ಬಗ್ಗೆ ನೀವು ಹೇಗೆ ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಗಮನ ಕೊಡಿ, ಮತ್ತು ಒಟ್ಟಾಗಿ ನೀವು ಹೇಗೆ ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಗಮನ ಕೊಡಿ. ಏಕೆಂದರೆ ನಮ್ಮ ಕಂಪನ ನಮ್ಮ ಸೆಳೆವು ಅಥವಾ ನಮ್ಮ ಶಕ್ತಿಯ ಸಂವಹನದ ಮೊದಲ ಹಂತವಾಗಿದೆ. ಅಲ್ಲಿ ತುಂಬ ಘರ್ಷಣೆಯಾದಾಗ ನಂತರ ನೀವು ಹೇಗೆ ಮಾತನಾಡುತ್ತೀರಿ, ಅಂತಹ ಸಂಬಂಧಗಳು ದುರ್ಬಲವಾದ ಅಡಿಪಾಯದ ಮೇಲೆ ನಿಲ್ಲುತ್ತವೆ. ನಾನು ತಪ್ಪಾದ ಪದವನ್ನು ಮಾತನಾಡಿದ ತಕ್ಷಣ ಕೆಲವು ದಿನಗಳಲ್ಲಿ ಆ ಸಂಬಂಧವು ಮುರಿದು ಹೋಗುತ್ತದೆ. ಅದೇಗೆಂದರೆ ನಾವು ಮನೆಯನ್ನು ಸ್ವಚ್ಛಗೊಳಿಸುವಾಗ ಬಾಹ್ಯವಾಗಿ ನಾವು ಬಹಳ ಒಳ್ಳೆಯ ಕೆಲಸವನ್ನು ಮಾಡುತ್ತೇವೆ. ನೀವು ಮಕ್ಕಳಿಗೆ ತಮ್ಮ ಕೋಣೆಯನ್ನು ಸ್ವಚ್ಛಗೊಳಿಸಲು ಹೇಳಿ, 5 ನಿಮಿಷಗಳಲ್ಲಿ ಸ್ವಚ್ಛ ಮಾಡಿ ಆಯಿತು ಎಂದು ಅವರು ಹೇಳುತ್ತಾರೆ. ಇಷ್ಟು ಬೇಗ? ಏಕೆಂದರೆ ಅವರು ಎಲ್ಲವನ್ನು ಕಬಾಟಿಗೆ ಹಾಕುತ್ತಾರೆ ಮತ್ತು ಕಬಾಟು ಮುಚ್ಚುತ್ತಾರೆ. ಹೇಗಾದರೂ ಅತಿಥಿಗಳು ಪರೀಕ್ಷಿಸಲು ಕಬಾಟುಗಳನ್ನು ತೆರೆಯಲು ಹೋಗುವುದಿಲ್ಲ, ಅವರು ಕೊಠಡಿಯನ್ನು ಮಾತ್ರ ನೋಡುತ್ತಾರೆ. ಆದರೆ ಗೊತ್ತಿಲ್ಲದೆ ಯಾರಾದರೂ ಕಬಾಟು ತೆರೆದರೆ ಏನಾಗುತ್ತದೆ? ಎಲ್ಲವೂ ಹೊರಗೆ ಬೀಳುತ್ತದೆ. ನಮ್ಮ ಜೀವನದಲ್ಲಿ ಅದೇ ಸಂಭವಿಸುತ್ತದೆ. ಬಾಹ್ಯವಾಗಿ ನಾವು ಎಲ್ಲವನ್ನು ತುಂಬ ಸ್ವಚ್ಛವಾಗಿರಿಸಿಕೊಳ್ಳುತ್ತೇವೆ, ಆದರೆ ಇಲ್ಲಿ ನಾವು ಹಲವಾರು ವಿಷಯಗಳನ್ನು ಒಳಗೆ ಇಟ್ಟಿರುತ್ತೇವೆ. ಗೊತ್ತಿಲ್ಲದೆ ಯಾರಾದರೂ ಒಂದು ಮಾತನ್ನು ಹೇಳಿದರೆ ಈ ಕಬಾಟು ತೆರೆದುಕೊಳ್ಳುತ್ತದೆ. ಆಗ ಅಂತಹ ಭಯಾನಕ ಪದಗಳು ತಕ್ಷಣವೇ ಹೊರಬರುತ್ತವೆ. ಇನ್ನೊಬ್ಬ ವ್ಯಕ್ತಿಗೆ ಆಶ್ಚರ್ಯವಾಗುತ್ತದೆ, ಆದರೆ ನಾವು ಈಗ ಹೇಳಿದ ಮಾತುಗಳ ಬಗ್ಗೆ ನಾವೇ ಆಶ್ಚರ್ಯಪಡುತ್ತೇವೆ. ಕೆಲವು ನಿಮಿಷಗಳ ನಂತರ ನಾವು ಅವರಿಗೆ ಏನು ಹೇಳುತ್ತೇವೆ ಎಂದು ನಿಮಗೆ ತಿಳಿದಿದೆಯೇ? ನಾನು ಈ ರೀತಿ ಮಾತನಾಡಲು ಉದ್ದೇಶಿಸಿರಲಿಲ್ಲ, ನನ್ನ ಬಾಯಿಂದ ತಪ್ಪು ಪದಗಳು ಹೊರಬಿದ್ದವು, ನನ್ನನ್ನು ಕ್ಷಮಿಸಿ. ಅವರು ಅಸಮಾಧಾನವನ್ನು ಅನುಭವಿಸುತ್ತಾರೆ ಮತ್ತು ನಮಗೂ ಸಹ. ನಾವು ಅವರ ಬಗ್ಗೆ ಯಾವುದೇ ತಪ್ಪು ಉದ್ದೇಶವನ್ನು ಹೊಂದಿಲ್ಲ ಎಂದು ಅವರು ನಂಬುತ್ತಾರೆ. ವಾಸ್ತವವಾಗಿ ತಪ್ಪು ಪದಗಳು ನಮ್ಮ ನಾಲಿಗೆಯಿಂದ ಜಾರಿಕೊಳ್ಳುವುದಿಲ್ಲ, ನಾಲಿಗೆಯಿಂದ ಹೊರಬರುವುದು ಎಂದರೆ ಕಪಾಟಿನಿಂದ ಬೀಳುವುದು, ಮತ್ತು ನಾವು ಅದನ್ನು ಕಪಾಟಿನ ಒಳಗೆ ಇಟ್ಟುಕೊಂಡಿರುವುದರಿಂದಲೇ ಅದು ಹೊರಗೆ ಬಿದ್ದಿದೆ. ನಿಮ್ಮ ಸಂಬಂಧಗಳನ್ನು ಸುಂದರವಾಗಿಸಲು ನೀವು ಬಯಸಿದರೆ ಮೇಲ್ನೋಟಕ್ಕೆ ಸ್ವಚ್ಛಗೊಳಿಸುವುದನ್ನು ನಿಲ್ಲಿಸಿ. ಬಾಹ್ಯ ಶುಚಿಗೊಳಿಸುವಿಕೆಯೊಂದಿಗೆ ಕಬಾಟಿಗೆ ಏನಾಗುತ್ತದೆ? ಇದು ಹೆಚ್ಚು ಗಲೀಜು ಆಗುತ್ತದೆ. ನಾವು ನಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸಬೇಕು, ಮತ್ತು ಅದಕ್ಕಾಗಿ ನಮಗೆ ಒಳಗೆ ಮತ್ತು ಹೊರಗೆ ಸ್ವಚ್ಛತೆ ಬೇಕು. ಸತ್ಯ ಮತ್ತು ಸ್ವಚ್ಛತೆ. ಓಂ ಶಾಂತಿ.